ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ನಾವು ಕಳೆದ ವಿಡಿಯೋನಲ್ಲಿ ನಿಮಗೆ ಲಿಬ್ರೋ ಆಫೀಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ ಸೊ ಯಾವ ರೀತಿಯಲ್ಲಿ ಓಪನ್ ಮಾಡೋದು ಒಳಗಡೆ ಏನೇನಿರುತ್ತೆ ಅದ್ರ ಬಗ್ಗೆ ಅಲ್ಲಿಗೆಲ್ಲ ನಾವು ತಿಳ್ಕೊಳ್ತಾ ಹೋದ್ವಿ ಸೊ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಸೊ ನಾವು ಲಾಸ್ಟು ಸೆಷನಲ್ಲಿ ನಿಮಗೆ ಇದನ್ನು ಏನಿದು ಫಾರ್ಮೆಟಿಂಗ್ ಟೂಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ ಸೊ ಜೊತೆಗೆ ಡಾಕ್ಯುಮೆಂಟಲ್ಲಿ ಕಲರ್ ಯಾವ ಥರ ಮಾಡೋದು ಜೊತೆಗೆ ಬೋಲ್ಡು ಇಟಾಲಿಕ್ಸು ಅಂಡರ್ಲೈನು ಮತ್ತು ಸ್ಟೈಲ್ ಯಾವ ರೀತಿಯಲ್ಲಿ ಚೇಂಜ್ ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಸೊ ಈ ಸೆಕ್ಷನ್ನ ನಾವು ನೋಡ್ತಾ ಹೋಗೋಣ ಸೊ ಇದು ಮುಖ್ಯವಾಗಿ ನಮಗೆ ಪ್ಯಾರಾಗ್ರಾಫಲ್ಲಿ ಸೊ ಒಂದು ಡಾಕ್ಯುಮೆಂಟ್ ಅಂತ ಅಂದರೆ ನಿಮಗೆ ಪ್ಯಾರಾಗ್ರಾಫು ಬರುತ್ತೆ ಜೊತೆಗೆ ನಾರ್ಮಲ್ ಟೆಕ್ಸ್ಟು ಇರುತ್ತೆ ಸೊ ಸಿಂಗಲ್ ಲೈನು ಇರುತ್ತೆ ಮಲ್ಟಿಪಲ್ ಪ್ಯಾರಾಗ್ರಾಫು ಇರುತ್ತೆ ಸೊ ಇವತ್ತು ಸ್ವಲ್ಪ ಪ್ಯಾರಾಗ್ರಾಫಲ್ಲಿ ಸ್ಟೈಲಿಂಗ್ ಯಾವ ಥರ ಮಾಡೋದು ಈಗ ನಾವು ಲಾಸ್ಟ್ ಸೆಷನಲ್ಲಿ ಬರೀ ಟೆಕ್ಸ್ಟ್ಗೆ ಸ್ಟೈಲ್ ಮಾಡಿದ್ವಿ ಈ ಸೆಷನಲ್ಲಿ ನಾವು ಸ್ವಲ್ಪ ಪ್ಯಾರಾಗ್ರಾಫ್ಸಿಗೆ ಡೈರೆಕ್ಟಾಗಿ ಯಾವ ರೀತಿಲಿ ಎಂಟರ್ ಪ್ಯಾರಾಗ್ರಾಫಿಗೆ ಯಾವ ರೀತಿಲಿ ಸ್ವಲ್ಪ ಚೇಂಜಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಸ್ಟೈಲ್ ಮಾಡ್ಬೋದು ಅದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಸೊ ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾವು ಸೊ ನಾನೊಂದು ಫೈಲನ್ನ ನಿಮಗೆ ರೆಡಿ ಮಾಡಿದ್ದೆ ಇದೀನಿ ಇದನ್ನು ಕ್ಲೋಸ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಇನ್ನೊಂದು ಪ್ಯಾರಾಗ್ರಾಫ್ ಅಂತಿದೆ ನೋಡಿ ಇದನ್ನು ಓಪನ್ ಮಾಡ್ತೀನಿ ನಾನು ನೀವು ಇಲ್ಲಿ ಗಮನಿಸ್ಬೋದು ಇದು ಸೊ ನೀವು ಲಾಸ್ಟ್ ಟೈಮಲ್ಲಿ ಈ ನಾವು ಏನು ಮಾಡಿದ್ವಿ ಅಂದರೆ ಈ ಫಾರ್ಮೆಟಿಂಗ್ ಟೂಲ್ ಬರಲ್ಲಿ ಇದೆಲ್ಲ ಟೆಕ್ಸ್ಟ್ ಸ್ಟೈಲ್ನ ಚೇಂಜ್ ಮಾಡಿದ್ವಿ ಇದು ನಂಬರಿಂಗ್ ಸೊ ಫೋನ್ ಸೈಜ್ನ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಸೆಕ್ಷನ್ ಎಲ್ಲ ನಿಮಗೆ ಗೊತ್ತಿದೆ ಆಗಲಿ ಸೊ ಇವತ್ತು ಈ ಸೆಕ್ಷನಿಂದ ನೋಡ್ತಾ ಹೋಗೋಣ ಸೊ ಇದು ನೋಡಿ ಇಲ್ಲಿ ಸೊ ಬುಲೆಟ್ಸ್ ಅಂತ ಹೇಳ್ತಾ ಇದ್ದು ಟೋ ಟೋಗಲ್ ಬುಲೆಟ್ ಲಿಸ್ಟ್ ಬುಲೆಟ್ಸ್ ಅಂದರೆ ಏನಕ್ಕೆ ಏನಕ್ಕೆ ಸೊ ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಒಂದು ಪಾಯಿಂಟ್ ವೈಸ್ ಬರಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಅಥವಾ ಏನಾದರೂ ಸೊ ಅದಕ್ಕೆ ಸೊ ನಿಮ್ಮ ಡಾಕ್ಯುಮೆಂಟ್ ಇನ್ನೂ ಒಂದು ಲುಕ್ ಚೆನ್ನಾಗಿ ಬರಬೇಕು ಅಂದರೆ ಸೊ ಯಾವ ರೀತಿ ಇಲ್ಲಿ ಅದನ್ನು ಬುಲೆಟ್ಸ್ ಮಾಡ್ಬೋದು ಸೊ ಬುಲೆಟ್ಸ್ ಹಾಕೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಎಲ್ಲದಕ್ಕೂ ನಾನು ಆಗಲೇ ಹೇಳಿದಾಗೆ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು ಈ ಫ್ರೂಟ್ಸ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಸೊ ಫ್ರೂಟ್ಸ್ ಅಂತ ನಾನು ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ ಫಸ್ಟು ಸೊ ನನಗೆ ಬೇಕಾಗಿರೋ ಬುಲೆಟ್ಸು ಇಲ್ಲಿ ಕ್ಲಿಕ್ ಮಾಡ್ತೀನಿ ಇದ್ರ ಒಂದು ಚಿಕ್ಕದ ಐಕಾನ್ ಇದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದರೆ ಇಷ್ಟೆಲ್ಲ ಇದೆ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿದ್ರೆ ಇಷ್ಟು ಬರುತ್ತೆ ನನಗೆ ಇದು ಇದು ಬೇಡ ಅಂದರೆ ಇಲ್ಲಿ ಮೂರು ಬುಲೆಟ್ಸು ಇದನ್ನು ಮಾಡ್ಬೋದು ನೋಡಿ ಇದನ್ನು ಮಾಡ್ಬೋದು ಸೊ ನಾನು ಇಲ್ಲಿ ಮೂರು ಬುಲೆಟ್ಸ್ ಇದು ಬೇಕು ಅಂದರೆ ಈ ಸೆಕ್ಷನ್ಗೆ ಕರ್ಕೊಂಡು ಹೋಗುತ್ತೆ ಬುಲೆಟ್ ಸೆಕ್ಷನ್ನಲ್ಲಿ ನಮಗೆ ಒಂದು ಎಂಟು ಬುಲೆಟ್ಸ್ ಇದೆ ಸೊ ಮತ್ತು ನನಗೆ ಇಮೇಜಸ್ ಬೇಕು ಬುಲೆಟ್ಸ್ ಬೇಡ ನನಗೆ ಸ್ವಲ್ಪ ಇಮೇಜ್ ಸ್ಟೈಲಲ್ಲಿ ಬೇಕು ಇನ್ನೂ ಕಲರ್ಫುಲ್ಲಾಗಿ ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡ್ತೀನಿ ನಾನು ಸುಮ್ಮನೆ ಓಕೆ ಅಂತ ಕೊಟ್ಟರೆ ಈ ಥರ ಚೇಂಜ್ ಆಗುತ್ತೆ ಸೊ ಇದು ಬುಲೆಟ್ಸು ನನಗೆ ಕೆಲವು ಕಡೆ ಏನಾಗುತ್ತೆ ಈ ಥರ ಬುಲೆಟ್ಸ್ ಬದಲು ನಾವು ನಂಬರಿಂಗ್ಸ್ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಆ ಟೈಮಲ್ಲಿ ನಾವು ಸೊ ಇಲ್ಲಿ ನಾನು ನಂಬರಿಂಗ್ಸ್ ಯಾವ ರೀತಿಯಲ್ಲಿ ಮಾಡ್ಬೋದು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಟೇಬಲ್ ಆಫ್ ಕಂಟೆಂಟ್ಸಲ್ಲಿ ಒನ್ ಟೂ ತ್ರೀ ಆ ಥರ ಮಾಡಬೇಕಾಗುತ್ತಲ್ವಾ ಸೊ ಚಾಪ್ಟರ್ ಒನ್ ಚಾಪ್ಟರ್ ಟು ಚಾಪ್ಟರ್ ತ್ರೀ ಸೊ ಆ ರೀತಿಯಲ್ಲಿ ನಾವು ಇಲ್ಲಿ ಹೋದಾಗ ಇದ್ರ ಪಕ್ಕದ ಸೆಕ್ಷನ್ ಇದೆ ಇಲ್ಲ ಇಲ್ಲಿದೆ ಅಲ್ವಾ ಇದನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ನೋಡಿ ಈ ಥರ ನಿಮಗೆ ಯಾವ ಫಾರ್ಮೇಟ್ ಬೇಕೋ ನಿಮ್ಮ ಅವಶ್ಯಕತೆ ತಕ್ಕ ಹಾಗೆ ಸೊ ಇದನ್ನು ಬಳಸ್ಕೋಬೋದು ನೋಡಿ ಒನ್ ಟು ತ್ರೀ ಬಳಸ್ಬೋದು ಅಥವಾ ಎ ಬಿ ಸಿ ಕೂಡ ಬಳಸ್ಬೋದು ನೋಡಿ ನಾನು ಎ ಬಿ ಸಿ ಕೊಡ್ತೀನಿ ಇವಾಗ ಸೊ ಈ ರೀತಿಯಲ್ಲಿ ಬಳಸ್ಬೋದು ನನಗೆ ಇದು ಬೇಡ ಅಂದರೆ ನಿಮಗೆ ಎಷ್ಟು ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊತೀರಲ್ವಾ ಅಷ್ಟು ಸೆಕ್ಷನಿಂದ ನೀವು ಬೇರೇನೂ ಕೊಡ್ಬೋದು ಆ್ಯಕ್ಚುಲಿ ಇಲ್ಲಿಂದ ನಾನು ಹೇಳ್ತೀನಲ್ವಾ ನಾನು ಮೂರು ನಂಬರಿಂಗ್ ಅಂತ ಕೊಟ್ಟರೆ ಸೊ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂತೂ ಹೇಳ್ತಾ ಇದ್ದರೆ ಇದು ಸೊ ನಂಬರಿಂಗಲ್ಲಿ ಸೊ ನಾನು ನಿಮಗೆ ಇಲ್ಲಿಂದ ಈ ಥರ ರೋಮನ್ ಥರ ಇದನ್ನು ಕೂಡ ನಾನು ಕೊಡ್ಬೋದು ನೋಡಿ ಸೊ ಕಂಪ್ಲೀಟಾಗಿ ಚೇಂಜ್ ಇದು ಸೊ ಈ ರೀತಿಲಿ ನಾವು ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ಸು ಸ್ಪೆಷಲಿ ನಮಗೆ ಯಾವಾಗಾದರೂ ಟೇಬಲ್ ಆಫ್ ಕಂಟೆಂಟ್ಸ್ ಮಾಡಬೇಕು ಅಥವಾ ಏನಾದರೂ ಲಿಸ್ಟ್ ಮಾಡಬೇಕು ಪಾಯಿಂಟ್ ವೈಸು ಆ ರೀತಿಲಿ ಹೆಲ್ಪ್ ಆಗುತ್ತೆ ಇದು ಸೊ ಅದ್ರ ನೆಕ್ಸ್ಟ್ ಸೆಕ್ಷನ್ ಮುಂದುವರಿತಾ ಇದು ಇದನ್ನ ಇಲ್ಲಿ ನೋಡ್ತಿದ್ದೀರಾ ಅಲೈನ್ ಲೆಫ್ಟ್ ಸೆಂಟರ್ ಅಂಡ್ ರೈಟ್ ಅಲೈನ್ಡ್ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ಸೊ ಇವಾಗಾದ್ರೆ ಏನಾದರೂ ಒಂದು ಲೆಟರ್ ಬರೀತಾ ಇರ್ತೀರಾ ಒಂದೊಂದು ಸಲ ಒಂದೊಂದು ಕಡೆ ನಿಮಗೆ ಈ ಸೆಕ್ಷನಲ್ಲಿ ಈ ರೈಟ್ ರೈಟ್ ಕಾರ್ನರಲ್ಲಿ ಟೆಕ್ಸ್ಟ್ ಬರಿಬೇಕಾಗುತ್ತೆ ಅಥವಾ ಲೆಫ್ಟ್ ಕಾರ್ನರಲ್ಲಿ ಬರೀಬೇಕಾಗುತ್ತೆ ಒಂದು ಸಲ ಸೆಂಟ್ರಲ್ಲಿ ಬರೀಬೇಕಾಗುತ್ತೆ ನೀವು ಕೆಲವು ಬುಕ್ಸ್ನ ಗಮನಿಸಿರ್ಬೋದು ಆ ಬುಕ್ಸಲ್ಲಿ ನಿಮಗೆ ಸೆಂಟ್ರಲ್ಲೂ ಬರೆದಿರ್ತಾರೆ ಲೆಫ್ಟಲ್ಲೂ ಬರೆದಿರುತ್ತೆ ಹಾಗೆ ರೈಟಲ್ಲೂ ಬರೆದಿರುತ್ತೆ ಸೊ ಅದನ್ನು ಯಾವ ಥರ ನೀವು ಶಿಫ್ಟ್ ಮಾಡೋದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಸೊ ಇದನ್ನೇ ನಾನು ಎಕ್ಸಾಂಪಲ್ ತಗೊಳ್ಳೋದಾದರೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಇದನ್ನು ಈಗ ಸದ್ಯಕ್ಕೆ ಇದು ಲೆಫ್ಟ್ ಅಲೆಂಡಲ್ಲೇ ಇದೆ ಇದನ್ನು ಸೆಂಟ್ರ್ ಅಲೆಂಡ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ನೋಡೋಣ ನೋಡಿದ್ರೆ ಸೊ ಇದನ್ನು ಸೊ ಇದನ್ನು ಸೆಂಟ್ರಲ್ಯಾಂಡು ಇದನ್ನು ರೈಟ್ ಅಲೈನ್ ಮಾಡ್ತೀನಿ ನಾನು ಕಂಪ್ಲೀಟಾಗಿ ನೋಡಿದ್ರೆ ಈ ಥರ ಮಾಡ್ಬೋದು ಇದು ಲೆಫ್ಟ್ ಹಾಲ್ ಲೈಂಡಲ್ಲೇ ಡಿಫಾಲ್ಟಾಗಿ ಡಿಫಾಲ್ಟಾಗಿ ಅದು ಲೆಫ್ಟ್ ಹಲ್ಯಾಂಡಲ್ಲೇ ಇರುತ್ತೆ ಬಟ್ ಇದು ಲಾಸ್ಟ್ ಒನ್ ಇಲ್ಲಿ ನೋಡ್ತಾ ಇದೀರಲ್ಲ ಜಸ್ಟಿಫೈಡ್ ಜಸ್ಟಿಫೈಡ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಡಾಕ್ಯುಮೆಂಟ್ ಇನ್ನೂ ನೀಟಾಗಿ ಕಾಣಿಸ್ಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿದಲ್ವಾ ಸೊ ಇದು ಆಗಿದೆ ಸೊ ಈ ಲೈನು ಕರೆಕ್ಟಾಗಿ ಎಂಡಾಗಿಲ್ಲ ನೀಟಾಗಿಲ್ಲ ಈ ಥರ ಸಿಮೆಟ್ರಿಕ್ಕಾಗಿಲ್ಲ ಸೊ ಆ ಥರ ನೀಟಾಗಿ ಸಿಮೆಟ್ರಿಕ್ಕಾಗಿ ಇರಬೇಕು ಅಂದರೆ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡಿದರೆ ನೋಡಿದ್ರೆ ಈ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅದನ್ನು ನಾನು ಇಲ್ಲಿ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿದರೆ ಈ ರೀತಿಲಿ ಚೇಂಜ್ ಆಯಿತು ಒಂದು ಡಾಕ್ಯುಮೆಂಟ್ ಒಂದು ಲುಕ್ ಬರಬೇಕು ಅಂದರೆ ಒಂದು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ರೀತಿ ನಮಗೆ ಈ ಟೂಲ್ ನಮಗೆ ಸಹಾಯ ಮಾಡುತ್ತೆ ಅದ್ರ ಪಕ್ಕ ಇರೋದು ನೆಕ್ಸ್ಟು ಇದನ್ನು ಇಂಡೆಂಟ್ ಸ್ಪೇಸಿಂಗ್ ಅಥವಾ ಲೈನ್ ಸ್ಪೇಸಿಂಗ್ ಅಂತ ಹೇಳ್ತಾರೆ ಇದನ್ನು ಸೆಟ್ ಲೈನ್ ಸ್ಪೇಸಿಂಗ್ ಅಂದರೆ ಈಗ ಲೈನ್ ಮಧ್ಯೆ ಸ್ಪೇಸಿಂಗ್ ಇರಬೇಕು ಅಂದರೆ ಇದೊಂದು ನಾನು ಇಲ್ಲಿ ಬರ್ದಿದ್ದೀನಿ ಇಲ್ಲಿ ಈ ಲೈನ್ ಮಧ್ಯೆ ಸ್ಪೇಸಿಂಗ್ ಇರಬೇಕು ಅಂದರೆ ಎಷ್ಟು ಸ್ಪೇಸಿಂಗ್ ಇರಬೇಕು ಇರಬೇಕಂತ ತೋರಿಸುತ್ತದೆ ಇಷ್ಟಿರಬೇಕು ಇದು ಡಿಫಾಲ್ಟ್ ಇದು ಇದು ಒನ್ ಪಾಯಿಂಟ್ ಫೈವ್ ಅಂದರೆ ನೋಡಿ ಜಾಸ್ತಿ ಆಯಿತಲ್ವಾ ಈ ರೀತಿ ಇದನ್ನು ಗಮನಿಸಿ ನೋಡಿ ಈ ಥರ ನೆಕ್ಸ್ಟು ಅದ್ರ ಪಕ್ಕ ಇರೋದು ಪ್ಯಾರಾಗ್ರಾಫ್ ಸ್ಪೇಸಿಂಗು ಈಗ ನಾನು ಪ್ಯಾರಾಗ್ರಾಫ್ ಸೊ ಒಂದು ಪ್ಯಾರಾಗ್ರಾಫ್ ಮತ್ತು ಈಗ ಇನ್ನೊಂದು ಪ್ಯಾರಾಗ್ರಾಫ್ ನಾನು ಸೆಲೆಕ್ಟ್ ಮಾಡ್ತೀನಿ ಏನಕ್ಕೆ ಇದು ಲೈನ್ ಮಧ್ಯೆ ಅಲ್ಲ ಪ್ಯಾರಾಗ್ರಾಫ್ ಮಧ್ಯೆ ಸೊ ಇದನ್ನು ಇನ್ನೊಂದು ಸಲ ನಾನು ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ ಇನ್ನೊಂದು ಸಲ ಪೇಸ್ಟ್ ಮಾಡ್ತೀನಿ ಸೊ ಈಗ ಪ್ಯಾರಾಗ್ರಾಫ್ ಮಧ್ಯೆ ಸ್ಪೇಸಿಂಗ್ ಜಾಸ್ತಿ ಆಗಬೇಕು ಅಂದರೆ ನಾನು ಇದನ್ನು ಫುಲ್ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡಿದರೆ ಯಾವ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ನೋಡಿ ಬರೀ ಪ್ಯಾರಾಗ್ರಾಫ್ಸು ಎಷ್ಟೆಷ್ಟು ಪ್ಯಾರಾಗ್ರಾಫ್ಸ್ ಇದೆಯಲ್ಲ ನೋಡಿ ಈ ಥರ ಜಾಸ್ತಿ ಆಗುತ್ತೆ ಅದನ್ನು ಮತ್ತೆ ಕಡಿಮೆ ಮಾಡಬೇಕು ಅಂದರೆ ಇದನ್ನು ಕ್ಲ ಅದ್ರ ಪಕ್ಕ ಇರೋದು ಡಿಕ್ರೀಸ್ ಇಂಡೆಂಟ್ ಅಂತ ಕೊಟ್ಟರೆ ಇದನ್ನು ಹೆಲ್ಪ್ ಆಗುತ್ತೆ ಅದ್ರ ಪಕ್ಕ ಇರೋದು ನಾನು ಇನ್ನೊಂದು ನಿಮಗೆ ಹೇಳ್ತಾ ಹೋಗ್ತೀನಿ ಹೇಳ್ತೀನಿ ಈಗ ಸೊ ಇದನ್ನು ನೋಡಿ ಇಂಡೆಂಟ್ ಇದು ಸೊ ಇನ್ಕ್ರೀಸ್ ಇಂಡೆಂಟ್ ಡಿಕ್ರೀಸ್ ಇಂಡೆಂಟ್ ಇಂಡೆಂಟ್ ಅಂದರೆ ನಾವು ಒಂದು ಪ್ಯಾರಾಗ್ರಾಫ್ನ ಎಲ್ಲಾದರೂ ಶಿಫ್ಟ್ ಮಾಡಬೇಕು ಟುವರ್ಡ್ಸ್ ರೈಟ್ ಶಿಫ್ಟ್ ಮಾಡಬೇಕಂದ್ರೆ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಅಬ್ಸರ್ವ್ ಗಮನಿಸಿ ಇವಾಗ ನೋಡಿ ಸೊ ನೀವು ಕೆಲ ಕೆಲವು ಕಡೆ ಅಬ್ಸರ್ವ್ ಮಾಡಿರೋದು ಇಲ್ಲಿ ಟೆಕ್ಸ್ಟ್ ಇರುತ್ತೆ ಇಲ್ಲಿ ಏನಾದರೂ ಒಂದು ಪಿಚ್ಚರ್ ಹಾಕಿರ್ತಾರೆ ನೀವು ಒಂದು ಟೆಕ್ಸ್ಟ್ ಬುಕ್ಸಲ್ಲಿ ಸೊ ಅದನ್ನು ಮಾಡಲಿಕ್ಕೆ ನಿಮಗೆ ಈ ರೀತಿಯಲ್ಲಿ ಮಾಡ್ಕೋಬೋದು ಸೊ ನಿಮಗೆ ಕೆಳಗಡೆ ಏನು ಡಿಸ್ಟರ್ಬ್ ಮಾಡಲ್ಲ ಆ ಪ್ಯಾರಾಗ್ರಾಫ್ ಮಾತ್ರ ರೈಟ್ ಶಿಫ್ಟ್ ಆಗುತ್ತೆ ಇಲ್ಲಿ ಏನಾದರೂ ಒಂದು ಪಿಚ್ಚರ್ ಅಥವಾ ಏನಾದರೂ ಒಂದು ಜಾಮೆಟ್ರಿಕ್ ಫಿಗರು ಏನಾದರೂ ಹಾಕೋಬೋದು ಇದನ್ನು ನಮಗೆ ಬೇಡ ಅಂದರೆ ಇದನ್ನು ಡಿಕ್ರೀಸ್ ಮಾಡಬೇಕಂದ್ರೆ ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು ಡಿಕ್ರೀಸಿಂಗ್ ನೆಂಟ್ ಅಂದರೆ ನೋಡಿ ಈ ಥರ ಮಾಡ್ತಾ ಹೋಗ್ಬೋದು ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಬಟ್ ಒಂದು ನಿಮಗೆ ಗಮನದಲ್ಲಿ ಇರಲಿ ಇದೆಲ್ಲ ನಾವು ಪ್ಯಾರಾಗ್ರಾಫಿಗೆ ಅಪ್ಲೈ ಮಾಡ್ತಾ ಇರೋದು ಇವೇನು ಇಲ್ಲಿ ಸೆಕ್ಷನ್ ಕಾಣಿಸ್ತಾ ಇದೆ ಅಲ್ವಾ ಸೇಮ್ ಸೆಕ್ಷನ್ ನಿಮಗೆ ಇಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಸೈಡ್ ಬಾರಲ್ಲಿ ಈ ಸೆಕ್ಷನಲ್ಲಿ ಎಲ್ಲ ಇದೆ ಇವು ಸೊ ನೋಡಿದ್ರ ಇವೆರಡು ಇಲ್ಲೆಲ್ಲ ಇದೆ ಇಂಡೆಂಟ್ ಇಲ್ಲಿದೆ ಸೊ ಇದ್ರದ್ದು ರೈಟ್ ಅಲೈನ್ ಸೆಂಟ್ರ್ ಲೈನ್ ಮತ್ತು ಜಸ್ಟಿಫೈಡ್ ಅದೆಲ್ಲ ಇಲ್ಲಿ ಕಾಣಿಸುತ್ತೆ ನಿಮಗೆ ಒಂದೇ ಇಲ್ಲಿ ಎಕ್ಸ್ಟ್ರಾ ಆಪ್ಷನ್ ಇದೆ ಇದೇನು ಗೊತ್ತಾ ಸೊ ಪ್ಯಾರಾಗ್ರಾಫಿಗೆ ಕಲರ್ ಅಂತ ಕೊಡೋದು ಸೊ ನಾನು ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ ಈ ಪ್ಯಾರಾಗ್ರಾಫಿಗೆ ನಾನು ಕಲರ್ ಕೊಡ್ತೀನಿ ಈ ಪ್ಯಾರಾಗ್ರಫಿ ಕಲರ್ ಕೊಟ್ಟರೆ ಯಾವ ಥರ ಚೇಂಜ್ ಆಗುತ್ತೆ ನೋಡೋಣ ಬನ್ನಿ ನೋಡಿದ್ರಾ ಸೊ ಕೆಲವ್ರು ಕೇಳ್ಬೋದು ಸರ್ ಈ ಥರ ಈ ಕಲರಿಗೂ ಈ ಕಲರಿಗೂ ಏನು ವ್ಯತ್ಯಾಸ ಅಂತ ಇದು ಟೆಕ್ಸ್ಟ್ ಹೈಲೈಟ್ ಇದು ನಾನು ಎಷ್ಟು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಲ್ಲ ಅಷ್ಟು ಮಾತ್ರ ಹೈಲೈಟ್ ಆಗುತ್ತೆ ಅಷ್ಟೇ ಬಟ್ ಆದರೆ ನೋಡಿ ನಾನು ಎಷ್ಟು ಸೆಲೆಕ್ಟ್ ಮಾಡ್ತೀನೋ ಅಷ್ಟು ಮಾತ್ರ ಹೈಲೈಟ್ ಆಗುತ್ತೆ ಇದು ನನಗೆ ಯಾವ ಕಲರ್ ಬೇಕು ಕಲರ್ ನೋಡಿ ಟೆಕ್ಸ್ಟ್ ಸೆಲೆಕ್ಟಂಡ್ ಬಟ್ ಇದು ಪ್ಯಾರಾಗ್ರಾಫಿಗೆ ಮಾತ್ರ ಅಪ್ಲೈ ಆಗುತ್ತೆ ಇದು ಎಂಟೈರ್ ಪ್ಯಾರಾಗ್ರಾಫಿಗೆ ಅಪ್ಲೈ ಆಗುತ್ತೆ ಸೊ ಅದ್ರ ಕೆಳಗಡೆ ಈ ಸ್ಪೇಸಿಂಗ್ ಮತ್ತು ಇಂಡೆಂಟು ಇಲ್ಲಿದೆ ಅಲ್ವಾ ಈ ಸ್ಪೇಸಿಂಗು ಈ ಸ್ಪೇಸಿಂಗು ಸೇಮು ಮತ್ತು ಇಂಡೆಂಟು ಈ ಇಂಡೆಂಟು ಸೇಮ್ ಇದು ಬಿಟ್ಟು ಒಂದು ಮುಖ್ಯವಾದ ಕಾನ್ಸೆಪ್ಟು ನಾನು ನಿಮಗೆ ಹೇಳ್ತೀನಿ ಇವಾಗ ನನಗೆ ಲಾಸ್ಟ್ ಸೆಷನಲ್ಲಿ ಹೇಳಿದಲ್ವಾ ಹೇಳ್ಕೊಡ್ತೀನಿ ಅಂತ ಅದು ಅಲ್ವಾ ಡಿಫಾಲ್ಟ್ ಸ್ಟೈಲ್ ಸೊ ಇಲ್ಲಿದೆ ನೋಡಿ ಇದು ಕೇಳ್ಬೋದು ಸರ್ ಕೆಲವ್ರಿಗೆ ಇಲ್ಲಿ ಕೇಳ್ಬೋದು ಸರ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಹೆಡ್ಡಿಂಗ್ಸು ಸ್ವಲ್ಪ ಫಾನ್ ಸೈಜು ಸ್ವಲ್ಪ ದೊಡ್ಡದಿದೆ ಇನ್ನು ಮೀಡಿಯಮ್ ಆಗಿದೆ ಮತ್ತೆ ದೊಡ್ಡದಿದೆ ಹೆಡ್ಡಿಂಗ್ ಟು ಹೆಡ್ಡಿಂಗ್ ತ್ರೀ ಸೈಜಸ್ಸು ವೇರಿ ಆಗ್ತಾ ಇದೆ ಅಲ್ವಾ ಕೆಲವರು ಕೇಳ್ಬೋದು ಸರ್ ಇಲ್ಲೇ ನಾವು ಹೋಗಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ನ ಈ ಥರ ಸೆಲೆಕ್ಟ್ ಮಾಡಿ ಫೋಂಟ್ ಸೈಜ್ನ ದೊಡ್ಡದು ಮಾಡಿದರೆ ಅದಕ್ಕೆ ಅದಕ್ಕೂ ವ್ಯತ್ಯಾಸ ಏನಿದೆ ಅಂತ ಕೇಳ್ಬೋದು ಆ ಡಿಫ್ರೆನ್ಸ್ ಏನಂತ ನಾನು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಹೇಳ್ತೀನಿ ನಿಮಗೆ ನೋಡೋಣ ಬನ್ನಿ ಸೊ ಇವಾಗ ನಾನು ಇದನ್ನು ಸಿಂಪಲ್ಲಾಗಿ ನಾನು ಫಾರ್ಮ್ಯಾಟ್ ಮಾಡ್ತೀನಿ ಇವಾಗ ಇದನ್ನು ಬೇಡ ಹ್ಞೂ ಇದನ್ನು ನಾನು ಡಿಫಾಲ್ಟಾಗಿ ಚಿಕ್ಕ ಫೌಂಟನ್ನು ಮಾಡಿರ್ತೀನಿ ನಾನು ಈಗ ನಾನು ಇಲ್ಲಿ ಹೋಗಿ ನಾನು ಚೆಕ್ ಮಾಡ್ತೀನಿ ಇಲ್ಲಿ ಇದೇ ಹೆಡ್ಡಿಂಗ್ ಸೆಟ್ ಆಗಿದೆ ಇದಕ್ಕೆ ತಗೊಳ್ಳೋಣ ಒಂದು ಈಗ ನಾವು ನಿಮಗೊಂದು ಆಪ್ಷನ್ನ ನಾನು ನಿಮಗೆ ಒಂದು ಒಂದು ಟೆಕ್ಸ್ಟ್ನ ಕಾಪಿ ಮಾಡ್ಕೊತೀನಿ ನಾನು ಕಾಪಿ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಇಲ್ಲಿ ಹೈದರಾಬಾದ್ ಅಂತ ನಾನು ಕಾಪಿ ಮಾಡ್ಕೊತೀನಿ ನನ್ನ ಹತ್ರ ಎರಡು ಇದೆ ಈ ಫೈಲಲ್ಲಿ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊತೀನಿ ಇಲ್ಲಿ ಕೆಳಗಡೆ ನಾನು ಪೇಸ್ಟ್ ಮಾಡ್ಕೊತೀನಿ ಇದು ಸದ್ಯಕ್ಕೆ ನಾನು ಕ್ಲೋಸ್ ಮಾಡ್ತೀನಿ ಸೊ ಇಲ್ಲಿಗೆ ಹೇಳ್ಬೋದು ನೀವು ಇಲ್ಲಿ ಹೈದ್ರಾಬಾದ್ ಇಂಟ್ರೊಡಕ್ಷನ್ ಚಾಪ್ಟರ್ ಒನ್ ಇದು ಹಿಂಗೆ ಇರಲಿ ನಾನು ನಿಮಗೊಂದು ಸಿಂಪಲಾಗಿ ಇನ್ನೊಂದು ಎಕ್ಸಾಂಪಲ್ ಒಂದು ನನ್ನ ಹತ್ರ ಒಂದು ಬುಕ್ ಇದೆ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂತ ಒಂದು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ನನ್ನ ಹತ್ರ ಇಲ್ಲೊಂದು ಬುಕ್ ಇದೆ ಓಪನ್ ಆಗಿದೆ ಇವಾಗ ಫೈಲು ಹ್ಞೂ ಇಲ್ಲಿ ಬುಕ್ ಇದೆ ನೋಡಿ ಈ ಬುಕ್ಕು ನನ್ನ ಹತ್ರ ಹತ್ರ ಏನಿಲ್ಲ ಅಂದ್ರೆ ಒಂದು ಇನ್ನೂರ ಐವತ್ತು ಪೇಜ್ ಇದೆ ಯಾವ ಸೆಕ್ಷನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಸೊ ನಿಮ್ಮ ಬುಕ್ಕಲ್ಲಿ ನೀವು ನೋಡಿರ್ಬೋದು ಸೊ ಇಂಡೆಕ್ಸ್ ಅಂತ ಇರುತ್ತೆ ಫಸ್ಟ್ ಟೂ ಪೇಜಸ್ ಅಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಇರುತ್ತಲ್ವಾ ಆ ಟೇಬಲ್ ಆಫ್ ಕಂಟೆಂಟ್ಸಲ್ಲಿ ನಂಬರಿಂಗ್ ಕೂಡ ಮೆನ್ಷನ್ ಆಗಿರುತ್ತೆ ನಾವು ಕರೆಕ್ಟ್ ಯಾವ ಸೆಕ್ಷನ್ ಆ ರೆಫರೆನ್ಸ್ ಮಾಡಿದರೆ ಆ ಪೇಜಿಗೆ ಹೋದರೆ ಆ ಇನ್ಫಾರ್ಮೇಷನ್ ಎಕ್ಸಾಕ್ಟಾಗಿ ಅಲ್ಲೇ ಇರುತ್ತೆ ಬಟ್ ಇಲ್ಲಿ ನಾನು ಈ ಥರ ಸ್ಕ್ರಾಲ್ ಮಾಡ್ಕೋ ಅಂತ ಕೂತ್ರೆ ತುಂಬ ಟೈಮ್ ಆಗುತ್ತೆ ಸೊ ಈ ಇಂಥ ಇಂಥ ಸಮಯದಲ್ಲಿ ನಮಗೆ ಇದೊಂದು ಡಿಫಾಲ್ಟ್ ಸ್ಟೈಲ್ ಇದೇನು ಹೆಡ್ಡಿಂಗ್ ಇದೆ ಅಲ್ವಾ ಇದು ತುಂಬ ನಮಗೆ ಹೆಲ್ಪ್ ಮಾಡುತ್ತೆ ಅದು ಯಾವ ರೀತಿ ಅಂತ ನಾನು ನಿಮಗೆ ಒಂದು ಲೈವ್ ಆಗಿ ಒಂದು ಎಕ್ಸಾಂಪಲೇ ತೋರಿಸ್ಬಿಡ್ತೀನಿ ಇದನ್ನು ನ್ಯಾವಿಗೇಷನ್ ಅಂತ ಕರೀತಾರೆ ಇಲ್ಲಿ ನೀವು ರೈಟ್ ಸೈಡ್ ಸೈಡ್ ಬಾರಲ್ಲಿ ಒಂದು ನ್ಯಾವಿಗೇಟರ್ ಅಂತ ಒಂದು ಕ್ಲಿ ಆಪ್ಷನ್ ಐಕಾನ್ ಇದೆ ಇದನ್ನು ನೋಡಿ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣಿಸುತ್ತೆ ನಿಮಗೆ ಇಷ್ಟೆಲ್ಲ ಆಪ್ಷನ್ಸು ಇದರಲ್ಲಿ ಹೆಡ್ಡಿಂಗ್ಸು ನಾನು ಯಾವ ಸೆಕ್ಷನಿಗೆ ಹೋಗಬೇಕು ನೋಡಿ ನಾನು ಎಷ್ಟು ಪೇಜಿದೆ ಇವಾಗ ನಾನು ಇವಾಗ ಏಯ್ಟಿ ಎತ್ ಪೇಜಿಗೆ ಹೋಗಬೇಕು ಏಯ್ಟಿ ಎತ್ ಇನ್ಪುಟ್ ಔಟ್ಪುಟ್ ರೀ ಡೈರೆಕ್ಷನ್ ಇದೆಲ್ಲ ಬೇಕು ಅಂದರೆ ನಾನು ಹೆಡ್ಡಿಂಗ್ಸ್ನ ಕ್ರಿಯೇಟ್ ಮಾಡೋದು ಇದೆಲ್ಲ ನಾವು ಕ್ರಿಯೇಟ್ ಮಾಡಿರೋದು ಹೆಡ್ಡಿಂಗ್ಸ್ನ ಸೊ ಏಯ್ಟ್ ಸೊ ಯಾವ್ದು ಬೇಕಾದ್ರೆ ನಾನು ಡಿಫಾಲ್ಟ್ ಅಪ್ಲಿಕೇಶನ್ ಸೊ ನಾನು ಯಾವುದೋ ಒಂದು ಕ್ಲಿಕ್ ಮಾಡ್ತೀನಿ ತುಂಬ ಕೆಳಗಡೆ ಬಂದು ಇಲ್ಲಿ ಕ್ಲಿಕ್ ಮಾಡ್ತೀನಿ ಡೆಬಿನ್ ಪ್ಯಾಕೇಜಿಂಗ್ ಅಂತ ಇದೆ ಡಬಲ್ ಕ್ಲಿಕ್ ಮಾಡ್ತೀನಿ ನಾನು ಜಸ್ಟ್ ಡಬಲ್ ಕ್ಲಿಕ್ ಮಾಡಬೇಕು ಮೋಸಲ್ಲಿ ನೋಡಿ ಆ ಪೇಜಿಗೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ನನಗೆ ಸೊ ನೋಡಿ ನಾನು ಯಾವ ಪೇಜಲ್ಲಿದ್ದೀನಿ ಸೊ ಈ ಸೊ ಈ ಪೇಜಲ್ಲಿ ನಮಗೆ ಕರ್ಕೊಂಡು ಹೋಯ್ತು ಇದು ಬಿಟ್ಟು ನಾವು ಇನ್ನೂ ಕೆಳಗಡೆ ಹೋಗ್ಬೇಕಾ ನೋಡಿ ಈ ಪೇಜಿಗೆ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ಅದೇ ರೀತಿಲಿ ನಮಗೆ ಇಲ್ಲಿ ನೋಡ್ಬೋದು ಲೇಬರ್ ಆಫೀಸ್ ನಾನು ಕಾಂಪೊನೆಂಟ್ಸು ಸೊ ಇದರ ಬಗ್ಗೆ ನಾನಿನ್ನೂ ಮೂವಿ ಪ್ಲೇಯರ್ಸು ಇಲ್ಲಿ ನೋಡಿ ಈ ಥರ ನಮಗೆ ಸಹಾಯ ಮಾಡುತ್ತೆ ಇದು ಡಿಜಿಟಲಿ ಅಥವಾ ಈ ಟೂಲ್ ಮೂಲಕ ನಾವು ಟೇಬಲ್ ಆಫ್ ಕಂಟೆಂಟ್ಸ್ನ ಕ್ರಿಯೇಟ್ ಮಾಡೋದು ನಾವು ಇದರಿಂದ ಮಾಡ್ಬೋದು ಇದನ್ನು ನಾನು ಲೈವ್ ಲೈವ್ ಆಗಿ ಒಂದು ಸಿಂಪಲ್ಲಾಗಿ ನನ್ನ ಡಾಕ್ಯುಮೆಂಟಲ್ಲಿ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ಈಗ ಇದನ್ನು ನಾನು ಯಾವಾಗಲೂ ಇದನ್ನು ನಾನು ಟೈಟಲ್ ಅಂತ ಕೊಡ್ತೀನಿ ಒನ್ ಡಾಕ್ಯುಮೆಂಟಿಗೆ ಕ್ರಿಯೇಟ್ ಮಾಡಿದ್ದೀನಿ ಒಂದು ಟೈಟಲ್ ಅಂತ ಕೊಟ್ಟೆ ಇದನ್ನು ನಾನು ಇವಾಗ ಸಬ್ ಟೈಟಲ್ ಅಂತ ಕೊಡ್ತೀನಿ ಇದನ್ನು ನಾನು ಹೆಡ್ಡಿಂಗ್ ಒನ್ ಅಂತ ಕೊಡ್ತೀನಿ ಹೆಡ್ಡಿಂಗ್ ಒನ್ ಅಂತ ಕೊಡ್ತೀನಿ ಈಗ ಇಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ಹೋಗಿ ನಾನು ತೋರಿಸ್ತೀನಿ ನಿಮಗೆ ನೋಡಿದ್ರಾ ಹೆಡ್ಡಿಂಗ್ ಒನ್ ಚಾಪ್ಟರ್ ಒನ್ ಇಲ್ಲಿ ಏನಕ್ಕೆ ಎರಡು ತೋರಿಸ್ತಾ ಇದೆ ಅಂದರೆ ಇಲ್ಲಾಗಲೇ ಈ ಡಾಕ್ಯುಮೆಂಟ್ ಅಲ್ಲಿ ಈ ಒಂದು ಚಾಪ್ಟರ್ಗೆ ನಾನು ಮುಂಚೆ ಆಗಲೇ ಕೊಟ್ಟಿದ್ದೀನಿ ಹಾಗಾಗಿ ತೋರಿಸ್ತಾ ಇದೆ ಸೊ ಈ ರೀತಿಯಲ್ಲಿ ನಾವು ಹೆಡ್ಡಿಂಗ್ಸ್ನ ಕ್ರಿಯೇಟ್ ಮಾಡಬಹುದು ಮುಖ್ಯವಾಗಿ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾವಾಗಾದರೂ ನೀವು ಒಂದು ಬುಕ್ಕಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ನ ರೆಡಿ ಮಾಡ್ತಾ ಇದ್ದೀರಾ ಅಂದಾಗ ಮಾತ್ರ ಇದು ಉಪಯೋಗಕ್ಕೆ ಬರುತ್ತೆ ಅದಲ್ಲದೆ ಲೈಕ್ ಈ ಹೆಡ್ಡಿಂಗ್ಸ್ನ ಮೇನ್ಲಿ ಪ್ಯಾರಾಗ್ರಾಫ್ಸ್ ಪ್ಯಾರಾಗ ಒಂದು ಪ್ಯಾರಾಗ್ರಾಫ್ ಅದಕ್ಕೆ ಅದಕ್ಕೊಂದು ಹೆಡ್ಡಿಂಗ್ ಕೊಡಬೇಕು ಆ ಹೆಡ್ಡಿಂಗು ಪ್ರಯೋರಿಟೈಸ್ ಲೈಕ್ ಅದು ಫಸ್ಟ್ ಪ್ರಯೋರಿಟಿ ಇರಬೇಕಾ ಸೆಕೆಂಡ್ ಪ್ರಯಾರಿಟಿ ಇರಬೇಕಾ ಥರ್ಡ್ ಪ್ರಯಾರಿಟಿ ಇರಬೇಕಾ ಆ ರೀತಿಯಲ್ಲಿ ನಮಗೆ ಅರ್ಥ ಆಗಲಿಕ್ಕೆ ಇದನ್ನು ಈ ಆಪ್ಷನ್ನ ಬಳಸ್ತೀವಿ ಅಷ್ಟೆ ಸೊ ಇದನ್ನು ನಿಮ್ಗೆ ಗಮನದಲ್ಲಿ ಇರಲಿ ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಆಲ್ಮೋಸ್ಟ್ ಈ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಬಗ್ಗೆ ಅಷ್ಟು ಕಲ್ತ್ಕೊಂಡಿದ್ದೀವಿ ಸೊ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಜೊತೆಗೆ ನಿಮಗೊಂದು ಜಾಸ್ತಿ ನೀವು ಇದು ಬಿಟ್ಟು ನಾವು ತುಂಬ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ ಎಕ್ಸ್ಪ್ಲೋರ್ ಮಾಡಿದಾಗ ನಿಮಗೆ ತುಂಬ ಆಪ್ಷನ್ಸ್ ನೀವಾಗೆ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ನೀವು ಪರ್ಸ್ನಲ್ಲಾಗಿ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಪರ್ಸ್ನಲ್ಲಾಗಿ ರೆಕಮೆಂಡ್ ಮಾಡ್ತೀನಿ ಸೊ ಮುಂದಿನ ಸೆಷನಲ್ಲಿ ನಾವು ಟೇಬಲ್ಸ್ನ ಯಾವ ಥರ ಹಾಕೋದು ಒಂದು ಡಾಕ್ಯುಮೆಂಟಲ್ಲಿ ಆ ಟೇಬಲ್ಸ್ ಹಾಕಿ ಆ ಟೇಬಲ್ಸಲ್ಲಿ ಏನೇನು ರೋಸು ಕಾಲಮ್ಸ್ ಎಲ್ಲ ಇರುತ್ತೆ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಇನ್ನೂ ಹೋಗ್ತಾ ಹೋಗ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನಕ್ಕೆಂದರೆ ಈಗ ಸದ್ಯಕ್ಕೆ ನಾವು ಒಂದು ಪೇಜಲ್ಲಿ ಬರೀ ಟೆಕ್ಸ್ಟ್ ಬಗ್ಗೆ ನೋಡಿದೀವಿ ಹೋಗ್ತಾ ಹೋಗ್ತಾ ಟೇಬಲ್ಲು ಇಮೇಜಸ್ಸು ಚಾಟ್ಸು ಮತ್ತು ಎಲ್ಲ ಕಾಂಬಿನೇಷನ್ಸು ಶೇಪ್ಸು ಇದೆಲ್ಲ ಒಂದು ಡಾಕ್ಯುಮೆಂಟು ನೀವು ನಿಮ್ಮ ಒಂದು ಬುಕ್ನ ಗಮನಿಸಿರ್ಬೋದು ನಿಮ್ಮ ಬುಕ್ಕಲ್ಲಿ ತುಂಬ ವೆರೈಟಿಸ್ ಆಫ್ ಒಂದು ಇಮೇಜಸ್ ಎಲ್ಲ ಬಂದಿರುತ್ತಲ್ಲ ನಾನು ಈಗ ತಾನೇ ಒಂದು ಬುಕ್ ತೋರಿಸ್ತೇನೆ ನಿಮಗೆ ಇಲ್ಲೇ ಇದೆ ಅಲ್ವಾ ಇದೊಂದು ಬುಕ್ ಇದೆ ನೋಡಿ ಇಲ್ಲಿ ಇಲ್ಲಿದೆ ಅಲ್ವಾ ಸೊ ಇದರಲ್ಲಿ ನೋಡಿ ಈ ಥರ ಎಲ್ಲ ಇಮೇಜಸ್ಸು ಇದೊಂದು ಡಾಕ್ಯುಮೆಂಟ್ ಇದೆಲ್ಲ ಲಿಬ್ರಿ ಇದರಲ್ಲಿ ಲಿಬ್ರ ಆಫೀಸ್ ರೈಟ್ರಲ್ಲೇ ಮಾಡಿರೋದು ಇದನ್ನು ನೋಡಿ ಈ ಥರ ಇಮೇಜು ಸೊ ಈ ಥರ ಶೇ ಶೇಪ್ಸು ತುಂಬ ವೆರೈಟೀಸ್ ನೋಡಿ ಈ ಥರ ಶೇಪ್ಸು ತುಂಬ ವೆರೈಟೀಸ್ ಆಫ್ ಶೇಪ್ಸು ಏನೆಲ್ಲ ನಾವು ಹಾಕಿ ಮಾಡ್ಬೋದು ಅದನ್ನು ಹೋಗ್ತಾ ಹೋಗ್ತಾ ಹೋಗೋಣ ಇದೆಲ್ಲ ಕಂಬೈನ್ ಮಾಡಿದಾಗ ಒಂದು ಡಾಕ್ಯುಮೆಂಟ್ ಅಂತ ರೆಡಿ ಆಗುತ್ತೆ ಆವಾಗ ಒಂದು ಡಾಕ್ಯುಮೆಂಟಿಗೆ ಒಂದು ಲುಕ್ ಅಂತ ಬರುತ್ತೆ ಯಾರಿಗಾದರೂ ಶೇರ್ ಮಾಡಿದರೆ ಅವರು ಖುಷಿಯಿಂದ ಅದು ಓದಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದರ ಬಗ್ಗೆ ಎಲ್ಲ ಕಲಿತಾ ಹೋಗೋಣ ನೀವು ಸದ್ಯಕ್ಕೆ ಈ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಬಗ್ಗೆ ಸ್ವಲ್ಪ ಕಲಿತಾ ಹೋಗಿ ಸೊ ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಟೇಬಲ್ ಬಗ್ಗೆ ಪರಿಚಯ ಮಾಡಿಕೊಟ್ಟು ಬೇರೆ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್